ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಮೊನ್ನೆ ಮಂಗಳವಾರ ದಿವಸ ಒಂದು ತಮಾಷೆಯ ಸಂಗತಿ ನಡೀತು. ಉತ್ತರ ಪ್ರದೇಶದ ಲಖನೌನಲ್ಲಿ ಅಲ್ಲಿಯ ಕಾಂಗ್ರೆಸ್ ಕಚೇರಿಯ ಮುಂದೆ ನೂರಾರು ಜನ ಬುರ್ಖಾದಾರಿ ಹೆಣ್ಮಕ್ಕಳು ಜಮಾಯಿಸ್ಬಿಟ್ಟಿದ್ದಾರೆ. ಏನು ಗಲಾಟೆನೋ ಗಲಾಟೆ, ಏನಪ್ಪ ವಿಷಯ ಅಂತ ಇವರು ಚಾನಲ್ನವರೆಲ್ಲ ಬರ್ತಾರೆ, ಕ್ಯಾಮ್ರಾ ಹಿಡ್ಕೊಂಡು ಅವ್ರ ಹತ್ರ ಹೋಗ್ತಾರೆ. ಕ್ಯಾ ಹೋನ ಇದಾರ, ಕೈ ಕುಯ್ ತುಂಬ ಲೋಗ್ ಅಂತ ಕೇಳ್ತಾರೆ. ಅವ್ರು ಹೇಳ್ತಾರೆ ಫಾರ್ಮ ನೈಮ್ ಇಲ್ಲರಿ, ಆಮೇಲೆ ಫಾರ್ಮ ನೈಮ್ ಇಲ್ಲರಿ ಅಂತ, ಫಾರ್ಮ್ಗಳು ಸಿಗ್ತಾ ಇಲ್ಲ ನಮಗೆ ಅಂತ. ಏನು ಫಾರ್ಮು ಇಲ್ಲ, ಫಾರ್ಮ್ ಕೊಡ್ತಾರಂತೆ ಕಾಂಗ್ರೆಸ್ ಅವರು. ಅದು ರಾಹುಲ್ ಗಾಂಧಿ ಅವರು 1 ಲಕ್ಷ ರೂಪಾಯಿ ಕೊಡ್ತಾರೆ ಅಂತ ಹೇಳಿದಾರಲ್ಲ, ಅದ್ರ ಫಾರ್ಮ್ ಕೊಡ್ತಾರಂತೆ, ಫಿಲಪ್ ಮಾಡ್ಬೇಕು ನಾವು. ಆ ಫಾರ್ಮ್ ಕೇಳ್ತಾ ಇದ್ದೀವಿ, ಬೆಳಗ್ಗೆ ಎಲ್ಲರಿಗೂ ಕೊಟ್ಬಿಟ್ಟಿದ್ದಾರೆ, ನಮ್ಗೆ ಸಿಗ್ತಾ ಇಲ್ಲ. ಏನಪ್ಪ ವಿಷಯ ಅಂತ ಎಲ್ಲ ಕಡೆ ಹೋಗಿ ಕೇಳ್ತಾರೆ, ಎಲ್ಲರೂ ಹೆಣ್ಮಕ್ಳು ಅದೇ ಹೇಳ್ತಾರೆ. ಯಾರು ಹೇಳಿದ್ರೆ ನಿಮ್ಗೆ ಇಲ್ಲ ಫಾರ್ಮ್ ತೊಗೊಂಡು ಹೋಗಿದ್ದಾರೆ ಬೆಳಗ್ಗೆ ಎಲ್ಲರೂ, ನಮ್ಗೆ ಸಿಗದೆ ಹೋದ್ರೆ ಏನು ಮಾಡೋದು? ಎಷ್ಟು ಸಿಗತ್ತೆ ನಮಗೆ? 8,500 ರೂಪಾಯಿ, 8,500 ರೂಪಾಯಿ ಹರ ಮಹೀನೆ ದೇತೆ ಅವನು. ಕೆತ್ತೆ ದೇತೈ 8,500 ರೂಪಾಯಿ ದೇತೆ, ಕೈಸೆ ದೇತೆ ಟಕಾಟಕ್ ಟಕಾಟಕ್ ದೇತೆ, ಟಕಾಟಕ್ ಕೊಡ್ತಾರಂತೆ ತಿಂಗಳ 8,500 ರೂಪಾಯಿ. ಪಾಪ ನೂರಾರು ಜನ ಜಮಾಯಿಸ್ಬಿಟ್ಟಿದ್ದಾರೆ ಅಲ್ಲಿ. ಓಟ್ ಬೇರೆ ಹಾಕಿಬಿಟ್ಟಿದ್ದಾರೆ ಇವರೆಲ್ಲ, ಓಟ್ ಹಾಕಿದ್ದಾರೆ, ಇನ್ನೇನು ಕೊಟ್ಬಿಡ್ತಾರೆ. ಆಯ್ತಲ್ಲ, ಚುನಾವಣೆ ಆಯಿತು, ರಿಸಲ್ಟ್ ಆಯಿತು, ಎಲ್ಲ ಆಯಿತು, ಇನ್ನು ವಸೂಲಿ ಮಾಡೋಣ ರೊಕ್ಕ ಅಂತ ಬಂದ್ಬಿಡ್ತಾರೆ. ಅಲ್ಲಿಗೆ ವಿಷಯ ಸ್ಪಷ್ಟ ಆಗೋದಿಲ್ಲ, ಸೀದಾ ಕಾಂಗ್ರೆಸ್ ಕಚೇರಿ ಒಳಗಡೆ ಹೋಗ್ತಾನೆ ಕ್ಯಾಮ್ರಾಮ್ಯಾನ್ ರಿಪೋರ್ಟರ್ ಜೊತೆಗೆ. ಹೋಗಿ ನೋಡ್ತಾರೆ, ಎಲ್ಲ ಕಡೆ ಪೋಸ್ಟ್ಗಳು ಅಂಟಿಸಿರ್ತಾರೆ. 1 ಲಕ್ಷ ರೂಪಾಯಿ ಕೊಡ್ತೀವಿ ಕಿಸಾನ್ ನ್ಯಾಯ ಅಂತ, ಒಂದು ಕಡೆ ಅವ್ರಿಗೆ MSP ರೇಟ್ ಕೊಡ್ತೀವಿ ಸ್ವಾಮಿನಾಥನ್ ಥರ, ಆಮೇಲೆ ಅವ್ರಿಗೆ ಸಾಲ ಮನ್ನಾ ಮಾಡ್ತೀವಿ ಅಂತ ಒಂದು ಕಡೆ, ಇನ್ನೊಂದು ಯುವ ನ್ಯಾಯ ಅಂಥೇಳಿ ಅಂದರೆ ಡಿಗ್ರಿ ಆದವ್ರಿಗೆಲ್ಲ 1 ಲಕ್ಷ ರೂಪಾಯಿ ಕೊಡ್ತೀವಿ, ಗ್ಯಾರಂಟಿ ಕೆಲಸ ಕೊಡ್ತೀವಿ ಅಂತ. ಬಡವರಿಗೆ ನ್ಯಾಯ, ಅವ್ರಿಗೆ ಮಹಾಲಕ್ಷ್ಮಿ, ಅವ್ರಿಗೆ 1 ಲಕ್ಷ ರೂಪಾಯಿ, 8,500 ರೂಪಾಯಿ ಕೊಡ್ತೀವಿ. ಈ ರೀತಿಯಾದಂಥ ಗ್ಯಾರಂಟಿ ಕಾರ್ಡನ್ನು ಏನು ಮಾಡಿದ್ದಾರೆ, ಇಡೀ ಉತ್ತರ ಪ್ರದೇಶದಲ್ಲಿ ಎಲ್ಲರ ಮನೆಗಳಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಹಂಚಿಬಿಟ್ಟಿದ್ದಾರೆ. ಅಮೇಠಿ, ರಾಯ್ಬರೇಲಿ, ಫೂಲ್ಪುರ್, ಕನ್ನೌಜ್, ಮಯನ್ಪುರ್, ಯಾವ್ದು ಕೇಳ್ತಾರೆ, ಮೇರಠ್, ಎಲ್ಲ ಕಡೆ ಹೋಗಿ ಮನೆ ಎಲ್ಲ ಕಡೆ ಈ ಥರ ಕಾರ್ಡ್ ಹಂಚಿದ್ದಾರೆ. ನಿಮಗೆ 8,500 ರೂಪಾಯಿ ಟಕಾಟಕ್ ಆತಾ ಹೇ. ಆಯಿತು, ಚುನಾವಣೆ ಐತಿ, ಈಗ ದುಡ್ಡು ಕೊಡಬೇಕಲ್ವಾ, ಅದು ಜುಲೈಯಿಂದನೇ ಕೊಡ್ತೀನಿ ಅಂತ ಬೇಡ ರಾಹುಲ್ ಗಾಂಧಿ ಹೇಳಿದ್ರೆ. ಜುಲೈ ಮೇ ಮಿಲ್ ಜಾಯೇಗಾ, ಆಗಸ್ಟ್ ಮೇ ಮಿಲ್ ಜಾಯೇಗಾ, ಸೆಪ್ಟೆಂಬರ್ ಮೇ ಮಿಲ್ ಜಾಯೇಗಾ, ಅಪ್ಕ ಜೇಬ್ ಮೇ ಆ ಜಾಯೇಗಾ, ಕಿಸೆ ಒಳಗೆ ಬಂದು ಬಿದ್ದುಬಿಡ್ತು ಅಂತ. ಜಾದೂ ಜಾದೂ ಹೋ ಜಾಯೇಗಾ. ಪಾಪ ಅವ್ರು ದುಡ್ಡು ಕೇಳ್ಕೊಂಬರ್ತಾರೆ, ಹೋಗಿ ಕೇಳಿದ್ರೆ ಒಳಗಡೆ ಹೋಗಿ ಕಾರ್ಯಕರ್ತರು ಕೇಳ್ತಾರೆ. ಕಾರ್ಯಕರ್ತರು ಹೇಳ್ತಾರೆ, ಇಲ್ಲ ನಮ್ಮದು ಸರ್ಕಾರ ಬರ್ತದೆ, ಸರ್ಕಾರ ಬಂದ ಮೇಲೆ ನಾವು ಕೊಡ್ತೇವೆ. ಅಮರ ಸರ್ಕಾರ ಆತ ಸರ್ಕಾರ ಅನೇಕಿ ಬದೇತೆ, ಸರ್ಕಾರ ಕಾಂಸೆ ಆತ ಸರ್ಕಾರ ತು ಅನೈ ಆಸಕ್ತಾ ಹೈ, ತುಮಾರ ಸೀಟಿ ನೈ ಕಾಂಸೆ ಆತ ನೈ 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 ಅಮರ ಸರ್ಕಾರ ಆತ ಹೈ ನೈ ಮೋದಿ ಕಾ ಸರ್ಕಾರ ಆ ರಹಾ ಹೈ, ಮೋದಿ ಕಾ ಸೀಟ್ ಜ್ಯಾದಾ ಹೈ, ತುಮಾರ ಸೀಟ್ ಬಹುತ್ ಕಮ್ ಹೈ, 99 ಸೀಟ್ಸ್ ಹೈ ತುಮಾರ ನೈ ಆತ ನೈ 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 ರಾಹುಲ್ ಗಾಂಧಿ ಅಮರ ಪ್ರೈಮ್ ಮಿನಿಸ್ಟರ್ ಬನೆಂಗೆ ತಮ್ಮ ದೇಂಗೆ. ಹೆಣ್ಮಕ್ಳು ಬೇಜಾರು ಮಾಡ್ಕೋತಾರೆ, ಟಕ ಟಕ್ ಟಕ ಟಕ್ ಅನ್ಕೋತ ವಾಪಸ್ ಹೋಗ್ತಾರೆ. ಯಾರೋ ರಿಕ್ಷಾದಲ್ಲಿ ಬಂದಿರ್ತಾರೆ, ಯಾರೋ ಸ್ಕೂಟರ್ ಮೇಲೆ ಕರ್ಕೊಂಬಂದಿರ್ತಾರೆ ಅವ್ರನ್ನ, ಇನ್ಯಾರೋ ಬಸ್ ಹಿಡ್ಕೊಂಬಂದಿರ್ತಾರೆ. ಈ ರೀತಿ ಇಡೀ ದೇಶಾದ್ಯಂತ ಎಲ್ಲ ಕಡೆ ಈ ಬಾರಿ ಸುಳ್ಳು ವದಂತಿಗಳ ಆಧಾರದ ಮೇಲೆ ಚುನಾವಣೆಯನ್ನು ಮಾಡಲಾಯಿತು. ಒಂದು ಬೆಳವಣಿಗೆ ಆಯಿತು ನಿನ್ನೆ ಬುಧವಾರ ದಿವಸ ಕರ್ನಾಟಕದಲ್ಲಿ. ಏನಂತ, ನಿಮ್ಮ ಯಾವ ಗ್ಯಾರಂಟಿಗಳು ವರ್ಕ್ ಆಗಲಿಲ್ಲ ಕರ್ನಾಟಕದಲ್ಲಿ, ಆದ್ದರಿಂದ ಈ ಸ್ಕೀಮ್ಗಳೇನಿದಾವಲ್ಲ ದಯವಿಟ್ಟು ನಿಲ್ಲಿಸ್ಬಿಡಿ, ನಮಗೆ ಕೊಡಬೇಕಾದಂಥ ಫಂಡ್ ಕೊಡಿ ಅಂತ ಶಾಸಕರು ತಮ್ಮ ಶಾಸಕ ನಿಧಿಯನ್ನು ಕೇಳಲಿಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಹತ್ರ ಹೋಗಿದ್ದರು. ಇವರೇನು ಅಂದ್ಕೊಂಡ್ಬಿಟ್ಟಿದ್ರು, ನಾವು ಕೊಟ್ಟಿರುವಂಥ ಗ್ಯಾರಂಟಿಯಿಂದ ಎಲ್ಲ ಬಂದು ನಮಗೆ ಓಟ್ ಹಾಕ್ಬಿಡ್ತಾರೆ, 28ಕ್ಕೆ 28 ಸ್ಥಾನ ನಮ್ಮದೇ ಅಂತ. ಆ ಕಡೆ ಡಿ ಕೆ ಶಿವಕುಮಾರ್, ಈ ಕಡೆ ಸಿದ್ದರಾಮಯ್ಯ, ಏನು ಕನಸು ಕಂಡದ್ದೇ ಕಂಡದ್ದು, ಇಡೀ ದೇಶಾದ್ಯಂತ ಮಾದರಿ ನಮ್ಮದು, ನಮ್ಮಂಗೆ ಯಾರೂ ಸರ್ಕಾರನೇ ಮಾಡಲಿಲ್ಲ. 28ಕ್ಕೆ 28 ನಮಗೆ ಏನು ಬಿಟ್ಟಿ ಭಾಗ್ಯ ಕೊಟ್ಟದಕ್ಕೆ ಬಂದದ್ದು ಎಷ್ಟು? 9 ಸೀಟ್ ರೀ. 9 ಬರ್ತಿರಲಿ, ಇವ್ರ ಅದೃಷ್ಟ 9 ಬಂದುಬಿಟ್ಟಿದೆ, ಅದು ಬರ್ತಿರಲಿಲ್ಲ. ಅವು ಯಾವ ಗ್ಯಾರಂಟಿಗೋಸ್ಕರ ಬಂದದ್ದು ಅಲ್ಲ ಅವು ಸೀಟು. ಆಮೇಲೆ ಇವರು ಶಾಸಕರು ಹೇಳಿದ್ದು, ಹೆಣ್ಮಕ್ಳು ನಮ್ಮ ಕೈ ಹಿಡಿಲಿಲ್ಲ, ಹೆಣ್ಮಕ್ಳೆಲ್ಲ ಓಟ್ ಹಾಕ್ತಾರೆ ಅಂದರೆ ಪುಕ್ಷಟ್ಟೆ ಬಸ್ಸಲ್ಲೆಲ್ಲ ಕಳಿಸಿದ್ರಿ, ಎಲ್ಲ ದುಡ್ಡು ಕೊಟ್ಟರಿ, ಯಾವುದು ವರ್ಕ್ ಆಗ್ತಾ ಇಲ್ಲ, ಅದಕ್ಕೆ ನಮಗೆ ಶಾಸಕರ ನಿಧಿ ಏನಿದೆ ಅದನ್ನು ಬಿಡುಗಡೆ ಮಾಡಿ, ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತು ಹೋಗಿದ್ದಾವೆ, ಗ್ಯಾರಂಟಿಗೆ ಎಲ್ಲ ಹಣ ಹೋಗ್ತಾ ಇದೆ, ನಾವು ಏನು ಕೆಲಸ ಮಾಡಲಿಕ್ಕಾಗ್ತದೆ, ಶಾಸಕರಾಗಿ ನಾವು ಜನರನ್ನು ಫೇಸ್ ಮಾಡೋಕ್ಕಾಗಲ್ಲ, ದಯವಿಟ್ಟು ಮರುಪರಿಶೀಲನೆ ಮಾಡಿ ಇದನ್ನು ನಿಲ್ಲಿಸ್ಬಿಡಿ ಅಂತ ಕೇಳಲಿಕ್ಕೆ ಹೋಗಿದರು. ಆಗೋದಿಲ್ಲ ಅಂದರು ಸಿದ್ದರಾಮಯ್ಯನವರು, ಇಲ್ಲ ಆಗೋದಿಲ್ಲ, ನಾವು ನಿಲ್ಸೋಕ್ಕಾಗೋದಿಲ್ಲ ಆ ಥರ. ಯಾಕೆ? ಮುಖಭಂಗ ಆಗತ್ತೆ, ಜನ ಕ್ಯಾಕರ್ಸ್ ಉಗಿತಾರೆ, ಚುನಾವಣೆವರೆಗೂ ಮಾಡಿದರೆ ಆಮೇಲೆ ಮಾಡಲಿಲ್ಲ ಅಂತ. ಈ ಮುಂಚೆಯಿಂದ ಎಲ್ಲರೂ ಹೇಳ್ತಾ ಇದ್ದದ್ದು ಅದೇ, ಚುನಾವಣೆವರೆಗೂ ಕೊಡ್ತಾರೆ ಅದಾದಮೇಲೆ ಕೊಡಲ್ಲ, ಆಗಲೇ 3 ತಿಂಗಳಿಂದ ಬರ್ತಾ ಇಲ್ಲ ಅಂತ ಎಲ್ಲರೂ ಆರೋಪ ಮಾಡ್ತಾ ಇದ್ದಾರೆ. ಮುಂದೆ ಬರುವ ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅಂದರೆ ಈ ದೇಶದಲ್ಲಿ ಹೇಗಾದರೂ ಮಾಡಿ ಅಧಿಕಾರ ಹಿಡಿಬೇಕನ್ನುವಂಥ ಹಪಹಪ್ಪಿ ಹಾಹಾಕಾರ ಇದೆಯಲ್ಲ, ಆ ಹಾಹಾಕಾರದ ಫಲಶ್ರುತಿಯೇ ಈಗ ನಡೀತಾ ಇರುವಂಥ ಈ ಸ್ಥಿತಿ. ಉತ್ತರ ಪ್ರದೇಶದಲ್ಲಿ ಸೋತಿದೆ 2 ಫ್ಯಾಕ್ಟ್ರು. ಒಂದು, ಈ ರೀತಿ ರಾಹುಲ್ ಗಾಂಧಿ ಕಂಡಲ್ಲಿ ಹೋಗಿ
ಹೋಗಿದ್ದೆ ಕಡಿಮೆ ಜಾಗ ಆಯ್ತಾ, ಹೋದಲ್ಲೆಲ್ಲ ಟಕ ಟಕ್ ಟಕ ಟಕ್ ಅಂತ ಜನ ನಂಬಿಟ್ರು. ಟೋಪಿ ಹಾಕುವುದರಲ್ಲಿ ನಿಸ್ಸೀಮರು ಯಾರಾದರೂ ಇದ್ದರೆ ಅದು ರಾಹುಲ್ ಗಾಂಧಿಗಿಂತ ಇನ್ನೊಬ್ರು ಇರಲಿಕ್ಕೆ ಸಾಧ್ಯನೇ ಇಲ್ಲ. ಈತ ರೈತರಿಗೆ ಹೇಳಿದ್ರು ರಾಜಸ್ಥಾನದಲ್ಲಿ ಏನಂತ, ಈಗ ಸಲ ಗೆಲ್ಲಿಸಿ ಮುಂದೆ 10 ದಿವಸ ಒಳಗಡೆ ನಿಮ್ದೆಲ್ಲ ಮಾಫಿ ಮಾಡಿಬಿಡ್ತೀನಿ ಅಂತ. ಎಲ್ಲಿ ಮಾಡಿದ್ರು, ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಬಳ್ಳಾರಿಗೆ ಬಂದರು, ವಡ್ರ ಬಂಡೆ ಅಂತಿದೆ ಜ್ಯೋತಿ ಟಾಕೀಸ್ ಹತ್ರ, ಅಲ್ಲಿ ಈ ಜೈನ್ ಮಾರ್ಕೆಟ್ ಅಂತಿದೆ. ಇಡೀ ಜಗತ್ತಿಗೆ ಜೀನ್ಸ್ ಪ್ಯಾಂಟ್ಗಳನ್ನು ರಫ್ತು ಮಾಡೋದು ಬಳ್ಳಾರಿ, ಭಾಳಷ್ಟು ಜನರು ಗೊತ್ತಿರಲಿಕ್ಕಿಲ್ಲ. ಜೀನ್ಸ್ ಪ್ಯಾಂಟ್ ಮ್ಯಾನುಫ್ಯಾಕ್ಚರರ್ಸ್ ತುಂಬ ಜನ ಇದ್ದಾರೆ, ಮಾರ್ವಾಡಿಗಳು. ಯಾವಾಗ ಇಲ್ಲಿ ಅವ್ರದ್ದು ಸಂಖ್ಯೆ ಜಾಸ್ತಿ ಇದೆ, ನಿರ್ಣಾಯಕ ಮತ ಅಂತ ಗೊತ್ತಾಗುತ್ತೋ, ರಾಹುಲ್ ಗಾಂಧಿ ಇದ್ದಕ್ಕಿದ್ದ ಹಾಗೆ ಮೊನ್ನೆ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ 500 ಕೋಟಿ ರೂಪಾಯಿ ಅನೌನ್ಸ್ ಮಾಡಿಬಿಡ್ತಾರೆ. ಜೀನ್ಸ್ ಫ್ಯಾಕ್ಟ್ರಿ ಮ್ಯಾನುಫ್ಯಾಕ್ಚರ್ಸ್ಗೆ ನಾವು ಫಂಡ್ ಕೊಡ್ತೀವಿ, ಸಬ್ಸಿಡಿ ಕೊಡ್ತೀವಿ. ಇವತ್ತಿನವರೆಗೂ ಒಂದೇ 1 ರೂಪಾಯಿ ಅವ್ರಿಗೆ ಸಿಕ್ಕಿಲ್ವಂತೆ, ಪಾಪ ಬಾಯ್ ಬಾಯ್ ಬಡ್ಕೋತಾ ಇದ್ದಾರೆ ಅವರು. ರಾಹುಲ್ ಗಾಂಧಿ ಮಾಡಿದ 2 ಅಪಸವ್ಯಗಳನ್ನು ಹೇಳ್ತೇನೆ ನಿಮಗೆ. ಒಂದು, ಈ ರೀತಿ 8.5 ಸಾವಿರ ಕೊಡ್ತೀನಿ ಅಂತ ಮೂಗಿಗೆ ತುಪ್ಪ ಹಚ್ಚಿದ್ದು, ಸರ್ಕಾರ ಬರೋದಿಲ್ಲ ಇವ್ರು ಕೊಡೋದಿಲ್ಲ, ಅಕಸ್ಮಾತ್ ಸರ್ಕಾರ ದುರದೃಷ್ಟವಶಾತ್ ಬಂದರೂ ಇವ್ರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಏಕೆಂದರೆ ಭಾರತ ದೇಶದ ಬಜೆಟ್ಗಿಂತ ಜಾಸ್ತಿ ದುಡ್ಡು ಅದಕ್ಕೆ ಆಗಿಬಿಡುತ್ತೆ. ಹಿಮಾಚಲ ಪ್ರದೇಶದಲ್ಲಿ ಹೇಳಿದರು, ಏನಂತ ಹೇಳಿದರು, ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಓಲ್ಡ್ ಪೆನ್ಷನ್ ಸ್ಕೀಮ್ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತಿನವರೆಗೂ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ರೀ, ಇವತ್ತಿನವರೆಗೂ ಮಾಡೋಕ್ಕಾಗಿಲ್ಲ. ಅದಕ್ಕೆ ಇಷ್ಟು ಸೀಟ್ಗಳು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಸ್ವೀಪ್ ಮಾಡಿಬಿಡ್ತು. ಭಾರತೀಯ ಜನತಾ ಪಕ್ಷ ಹೋದ ಸಲ ಜನ ಟೋಪಿ ಹಾಕಿದ್ರು ಜನರಿಗೆ, ಈ ಬಾರಿ ಜನರು ಎಚ್ಚರ ಆದರು. ಎಚ್ಚರಾಗಿಲ್ಲಪ್ಪ, ನೀವು ಹೇಳೋ ಸುಳ್ಳುಗಳನ್ನು ನಾವು ನಂಬಲಿಕ್ಕಾಗಲ್ಲ, ನಾವು ನರೇಂದ್ರ ಮೋದಿಗೆ ಓಟ್ ಹಾಕ್ತೀವಿ ಅಂದರು. ನರೇಂದ್ರ ಮೋದಿ ಅವತ್ತು ಅಕ್ಕಿ ಕೊಡ್ತೀನಿ ಅಂತ ಕೋವಿಡ್ ಸಂದರ್ಭದಲ್ಲಿ ಹೇಳಿದರು, ಅವತ್ತು ಕೊಡ್ತಾ ಇರೋ ಅಕ್ಕಿ ಇವತ್ತು ಕೊಡ್ತಾ ಇದ್ದಾರೆ. ಯಾವುದು ಸಾಧ್ಯ ಆಗತ್ತೋ, ಯಾವುದು ಸಾಮಾಜಿಕ ನ್ಯಾಯವೋ, ಯಾವುದು ಅಗತ್ಯವೋ, ಅಂಥ ಕೆಲಸಗಳನ್ನು ಮಾಡಬೇಕು. ಅದು ಬಿಟ್ಟು ಗೆಲ್ಲಬೇಕು ಅನ್ನುವಂಥ ಹಠದಲ್ಲಿ ಬಾಯಿಗೆ ಬಂದಾಗ ಮಾತಾಡಿಬಿಟ್ರೆ ಮುಂದೆ ಒಂದು ಖಜಾನೆ ಖಾಲಿ ಆಗತ್ತೆ, ದೇಶ ದಿವಾಳಿ ಆಗತ್ತೆ, ಎರಡನೇದು ಜನ ಮಂಕ್ಬೂತಿ ಹೆಚ್ಚಿದ ಬಗ್ಗೆ ಬಾಯ್ಕೊಂಡು ಬೈಕೊಂಡು ಓಡಾಡ್ತಾರೆ. ಇವರು ಇಂಪ್ಲಿಮೆಂಟೇಷನ್ ಆಗಲ್ಲ, ಅನುಷ್ಠಾನ ಆಗೋದಿಲ್ಲ ಅಂತ. 2 ಸುಳ್ಳು ಅಂತ ಹೇಳಿದ್ವಿ, ಒಂದಾಯಿತು. ಎರಡನೇದ್ದು, ಈತ ಎಲ್ಲ ಕಡೆ ಹೇಳ್ಕೊಂಡು ಓಡಾಡಿದ್ರು, ಸಂವಿಧಾನವನ್ನು ನಾಶ ಮಾಡಿಬಿಡ್ತಾರೆ, ಸಂವಿಧಾನವನ್ನು ಬದಲಿ ಮಾಡಿಬಿಡ್ತಾರೆ. ಸಂವಿಧಾನವನ್ನು ಬದಲಿ ಮಾಡೋದು ಅಂತ ಅಮಾಯಕ ಜನರು ಹೇಳೋದು ಏನಂದರೆ, ನಿಮ್ಮ ಮೀಸಲಾತಿಯನ್ನು ಕಿತ್ಕೋತಾರೆ ಅಂತ. ಅಂದರೆ ಸೀದಾ ಒಳಗೆ ಕೈ ಹಾಕಿಬಿಡೋದು, ಹೆದರಿಸ್ಬಿಡೋದು, ಹೆದರಿಕೆಯ ತಂತ್ರ ಇದು. ಅರ್ಥ ಮಾಡ್ಕೋಬೇಕು, ನಾವು ಜನರನ್ನು ಆತಂಕಕ್ಕೀಡು ಮಾಡುವ ಮೂಲಕ ಜನರನ್ನ ದೌರ್ಬಲ್ಯವನ್ನು ಬಳಸ್ಕೊಳ್ಳೋದು, ದುರ್ಬಳಕೆ ಮಾಡಿಕೊಳ್ಳೋದು. ಸಂವಿಧಾನವನ್ನು ಯಾರೂ ಬದಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದು ಅವ್ರಿಗೂ ಗೊತ್ತಿರುವಂಥದ್ದು. ಏಕೆಂದರೆ ಈ ದೇಶ ನಡೆಯೋದೇ ಸಂವಿಧಾನದಿಂದ, ಸಂಸತ್ತು ಅನ್ನೋದೇ ಸಂವಿಧಾನಕ್ಕೆ ಅನುಗುಣವಾಗಿ ನಡೆಯುವಂಥದ್ದು, ಕಲಾಪಗಳು ಸಂವಿಧಾನಕ್ಕೆ ಅನುಗುಣವಾಗಿ ನಡೆಯುವಂಥದ್ದು. ಅಲ್ಲಿರುವಂಥ ಮೆಜಾರಿಟಿ ಏನಿದೆ, ಆ ಮೆಜಾರಿಟಿ ಕೂಡ ಜನರ ಒಮ್ಮತದಿಂದ ಅಭಿಪ್ರಾಯವನ್ನು ಪಡೀಲಾರದು ಏನು ಮಾಡಲಿಕ್ಕಾಗೋದಿಲ್ಲ, ಹಂಗೆಲ್ಲ ಮಾಡೋಕ್ಕಾಗಲ್ಲ ದೇಶದಲ್ಲಿ. ಆದರೆ ಹೇಳೋರು ಯಾರು, ಸರಿಯಾಗಿ ಕನ್ವಿನ್ಸ್ ಮಾಡುವುದರಲ್ಲಿ ಭಾರತೀಯ ಜನತಾ ಪಕ್ಷ ಇತರ ಮಿತ್ರ ಪಕ್ಷಗಳು ವಿಫಲ ಆದವು. ಅವರು ಟಕಾಟಕ್ ಟಕಾಟಕ್ ಅಂದ್ಕೊಂಡು ನರೇಂದ್ರ ಮೋದಿ ಅವರು ಲೇವಡಿ ಮಾಡಿದರು. ಇವರು ಲೇವಡಿ ಜನರಿಗೆ ಅರ್ಥ ಆಗಬೇಕಲ್ರಿ, ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಷ್ಟು ಬಜೆಟ್ ಆಗುತ್ತೆ ಒಂದು ತಿಂಗಳಿಗೆ, ಒಂದು ಕುಟುಂಬಕ್ಕೆ ಹೀಗೆ 8.5 ಸಾವಿರ ರೂಪಾಯಿ ಕೊಟ್ಟರೆ ಈ ದೇಶದಲ್ಲಿರುವಂಥ ಸಂಖ್ಯೆ ಎಷ್ಟು, ಒಟ್ಟು ದುಡ್ಡು ಎಷ್ಟಾಗುತ್ತೆ, ಹಂಗೆ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಹಾಗೆ ಕೊಡೋದಾದ್ರೆ ನರೇಂದ್ರ ಮೋದಿನ ಕೊಡ್ತಿದ್ರು ಅಂತ ಕನ್ವಿನ್ಸ್ ಮಾಡಬೇಕಾಗಿತ್ತು ಕೆಲಸ, ಮಾಡಲೇ ಇಲ್ಲ. ಇನ್ನು ಇದು ಯಾವುದು, ಮೀಸಲಾತಿ ರದ್ದು ಮಾಡ್ತಾರೆ. ಯಾ ಹೇಗೆ CAA NRC ಮಾಡಿದ್ರು, ದೇಶದಿಂದ ಮುಸಲ್ಮಾನರು ಹೊರಗೆ ಹಾಕ್ಬಿಡ್ತಾರಂತೆ, ಅದೇ ರೀತಿ ಮಾಡಿದ್ದು. ಪ್ರತಿಯೊಂದು ಕಡೆ ಹೋಗಿದ್ದಾರೆ, ಹೋಗಿ ಹೇಳಿದ್ದಾರೆ ಮೀಸಲಾತಿ ರದ್ದಾಗತ್ತೆ, ಮೀಸಲಾತಿ ರದ್ದ. ಕೈಯಲ್ಲಿ ಒಂದು ಕೆಂಪು ಪುಸ್ತಕ ಹಿಡ್ಕೊಂಬಿಡೋದು, ಆ ಪುಸ್ತಕ ಇವತ್ತಿಗೂ ಅದೇ ಅವ್ರ ಕೈಯಲ್ಲಿ. ರಾಹುಲ್ ಗಾಂಧಿ ಅಸ್ತ್ರ ಒಂದು ಸುಳ್ಳು ಹೇಳೋದು, ಎರಡೇ ತನಗೆ ಗೊತ್ತಿರಲಾದ ವಿಚಾರವನ್ನು ಗೊತ್ತಿದೆ ಅಂತ ಸಾಬೀತುಪಡಿಸ್ಲಿಕ್ಕೆ ಪ್ರಯತ್ನ ಮಾಡೋದು. ಈ ಮನುಷ್ಯನಷ್ಟು ಅಪಾಯಕಾರಿ ವ್ಯಕ್ತಿ ರಾಜಕಾರಣದಲ್ಲಿ ಬೇರೆ ಯಾರು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಆತನನ್ನು ಬೆಪ್ಪ ಅಂತ ಎಂದು ತಿಳ್ಕೊಬೇಡಿ, ಬೆಪ್ಪ ಅಲ್ಲ ಆತ, ಆತ ಅಪಾಯಕಾರಿ, ದೇಶದ ವ್ಯವಸ್ಥೆಗೆ ಮಾರಕವಾಗಿ ಕೆಲಸ. ಚುನಾವಣೆಯಲ್ಲಿ ಹೋರಾಟ ಮಾಡೋಣ, ಸ್ಪರ್ಧೆ ಮಾಡೋಣ, ಜನರಿಗೆ ನಮ್ಮ ಸ್ಕೀಮ್ಗಳನ್ನ ಹೇಳೋಣ, ಹೇಗೆ ಭಾರತವನ್ನು ಮುಂದೆ ತೊಗೊಂಡು ಹೋಗ್ತೀವಿ ಅಂತ ಹೇಳಿ, ಹೇಗೆ ನಮ್ಮ ಬದುಕನ್ನು ಎತ್ತರಕ್ಕೆ ತೊಗೊಂಡು ಹೋಗ್ತೀವಿ ಅಂತ ಹೇಳಿ, ಅದು ಬಿಟ್ಟು ಈ ರೀತಿ ಸುಳ್ಳುಗಳನ್ನು ಹೇಳೋ ಮೂಲಕ ಚುನಾವಣೆಯನ್ನು ಮಾಡಿ ಭಾಳ ದೊಡ್ಡದಾದಂಥ ಮರ್ಮಾಘಾತ ಕೊಟ್ಟದ್ದು. ಇದು ಈ ಮಟ್ಟಿಗೆ ಕೆಲಸ ಮಾಡುತ್ತೆ ಅಂತ ಯಾರೂ ಅಂದ್ಕೊಂಡೇ ಇರಲಿಲ್ಲ. ಅಂಡರ್ ಕರೆಂಟ್ ಅಂದ ಮಲ್ಲಿಕಾರ್ಜುನ ಮುತ್ತೆ, ಅಂಡರ್ ಕರೆಂಟ್ ಇದೆ. ಜನರಿಗೆ ಸುಳ್ಳು ಹೇಳಿದೀವಿ, ಜನ ನಂಬಿದ್ದಾರೆ, ನಿಮ್ಗೆ ಅರ್ಥ ಆಗ್ತಾ ಇಲ್ಲ, ನಿಮ್ಗೆ ಓಟ್ ಆಗ್ತಾ ಇಲ್ಲ, ನಮ್ಗೆ ಆಗ್ತಾ ಇದ್ದಾರೆ ಅಂತ ಹೇಳಿದ್ದವರು ನಾವು ಅರ್ಥ ಮಾಡ್ಕೊಳ್ಳಿಲ್ಲ. ಯಾಕೆ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ, ಈ ರೀತಿ ಸುಳ್ಳುಗಳು ನಡೆಯೋದಿಲ್ಲ ಅಂತ ನಾವು ತಿಳ್ಕೊಂಡ್ವಿ. ಆದರೆ ಈಗ ಬುರ್ಕಾ ಹಾಕ್ಕೊಂಡವ್ರು ಎಲ್ಲ ಊರು, ಬೆಂಗಳೂರಲ್ಲಿ ನೋಡಿದ್ರಲ್ರಿ, ಪೋಸ್ಟ್ ಆಫೀಸ್ ಮುಂದೆ ಜನ ನಿಂತಿದ್ದು, ಇನ್ನು ಚುನಾವಣೆನೇ ಆಗಲೇ ಕ್ಯೂ ನಿಂತಿದ್ರು ಅಕೌಂಟ್ ಮಾಡಲಿಕ್ಕೆ. ಈಗ ಹೇಳ್ತಾರೆ ಫಾರ್ಮ್ ಕೊಡ್ತಾರಂತೆ, ಫಾರ್ಮ್ ಫಿಲಪ್ ಮಾಡಿದರೆ ದುಡ್ಡು ಬರುತ್ತಂತೆ. ಈಗೂ ಅವರೇ ಅದನ್ನೇ ಹೇಳ್ತಾರೆ, ಈಗಲೂ ಹೋಗಿ ಕೇಳಿ ನೀವು, ಇದೇ ಮಾತನ್ನು ಎಲ್ಲರೂ ಹೇಳ್ತಾರೆ. ಈ ದೇಶವನ್ನು ನಿರ್ನಾಮ ಮಾಡಲಿಕ್ಕೆ ಏನು ಬೇಕೋ ಅದನ್ನು ಕಾಂಗ್ರೆಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತು. ಸುದೈವ ವಶಾತ್,
ಆ ರೀತಿ ಆಗಲಾರದೆ ಅವರಿಗೆ ಮೆಜಾರಿಟಿ ಬರಲಾರದೆ ಮತ್ತೆ ನರೇಂದ್ರ ಮೋದಿ ಬಂದು ಕೂತ್ಕೋತಾ ಇದ್ದಾರೆ ಪ್ರಧಾನಮಂತ್ರಿಯಾಗಿ. ಸಂಖ್ಯೆ ಕಡಿಮೆ ಇದೆ, ಏನು ಮಾಡಲಿಕ್ಕಾಗಲ್ಲ, ಪರಿಸ್ಥಿತಿಗೆ ಅನುಗುಣವಾಗಿ ಸರ್ಕಾರವನ್ನು ನಡೆಸಬೇಕಾಗತ್ತೆ, ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ ಅಂತ ನರೇಂದ್ರ ಮೋದಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಭಾಳ ಗಂಭೀರವಾದಂಥ ಕೆಲಸಗಳನ್ನ ಮಾಡುವಂಥ ಸುಸಮಯ ನಂದು ಅಂತ ಹೇಳಿದ್ದಾರೆ. ನೀವು ಎರಡು ಹೆಜ್ಜೆ ಇಡಿ, ನಾನು ನಾಲ್ಕು ಹೆಜ್ಜೆ ಮುಂದೆ ಇಡ್ತೀನಿ ಅಂತ ಹೇಳಿದರು ನರೇಂದ್ರ ಮೋದಿ ಮೊನ್ನೆ ಭಾಷಣದಲ್ಲಿ. 16 ತಾಸು ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು ರೀ, ಖುಷಿ ಆಗಬೇಕು ನಮಗೆ, ಹೆಮ್ಮೆ ಆಗಬೇಕು. ಮೊನ್ನೆ ಗೆದ್ದ ಸಂದರ್ಭದಲ್ಲಿ ದೀನದಯಾಳ್ ಉಪಾಧ್ಯಾಯ ರಸ್ತೆಯಲ್ಲಿರುವಂಥ ಕಚೇರಿ ಇದೆಯಲ್ಲ BJP ಆಫೀಸು, ಭಾಷಣ ಮಾಡ್ತಾ ಹೇಳ್ತಾರೆ ನೀವು ಬೇರೆ ಏನು ಮಾಡಬೇಡಿ, ನೀವು ಎರಡು ಹೆಜ್ಜೆ ಇಡಿ, ನಾನು 4 ಹೆಜ್ಜೆ ಮುಂದೆ ಇಡ್ತೀನಿ, 16 ತಾಸು ದಿನ ಕೆಲಸ ಮಾಡ್ತೀನಿ, ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿದರು. ಸೀಟುಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ, ನಿರಾತಂಕವಾಗಿ ಸರ್ಕಾರ ರಚನೆ ಮಾಡ್ತಾರೆ ನರೇಂದ್ರ ಮೋದಿ ಅವರು, ನೋಡ್ತಾ ಇರಿ. ಅದಕ್ಕಾಗಿ ನಾವು ನೀವು ಕಾಯೋಣ, ದೇವರಲ್ಲಿ ಒಳ್ಳೆಯದಕ್ಕಾಗಿ ಪ್ರಾರ್ಥನೆಯನ್ನು ಮಾಡೋಣ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.